ನಮಸ್ತೆ ವೀಕ್ಷಕರೇ, ವೆಲ್ಕಮ್ ಟು ಶೀಲಾ ಅಡುಗೆಮನೆ. ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಎಲ್ಲರಿಗೂ. ಇವತ್ತಿನ ವಿಡಿಯೋದಲ್ಲಿ ಕ್ರಿಸ್ಪಿಯಾದ ಗರಿಗರಿಯಾದ ಮಸಾಲೆ ವಡೆ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ಹಬ್ಬ ಕಡೆಗೆಲ್ಲ ಮಾಡ್ಕೊಳ್ಬೋದು, ಈಸಿಯಾಗಿ ಮಾಡ್ಕೊಳ್ಬೋದು. ಈಸಿ ಮೆಥಡಲ್ಲಿ ಯಾವ ರೀತಿ ಮಾಡೋದಂತ ನೋಡೋಣ. ನೀವು ಮಾಡಿರ್ತೀರ, ಬಟ್ ಈ ರೀತಿ ಒಂದ್ಸರಿ ಮಾಡಿ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಒಂದು ಕಪ್ ಆಗೋಷ್ಟು ಕಡಲೆಬೇಳೆ ತೊಗೊಂಡಿದ್ದೀನಿ ನಾನು. ಇದನ್ನು ನೆನ್ಸೋಕ್ಕಿಟ್ಕೊಳ್ಳೋಣ. ಚೆನ್ನಾಗಿ ವಾಶ್ ಮಾಡ್ಕೊಳ್ಬೇಕು, ಅದರಲ್ಲಿರೋಂಥ ಧೂಳೆಲ್ಲ ಹೋಗುತ್ತೆ. ಇವಾಗ ನೆನ್ಸೋಕ್ಕಿಡೋಣ. ಎರಡು ಗ್ಲಾಸಷ್ಟು ನೀರು ಹಾಕಿ ಒನ್ ಅವರ್ ನೆನೆಸಿದ್ರೆ ಸಾಕು, ಒಂದು ಕಾಲು ಗಂಟೆ. ಜಾಸ್ತಿನೂ ನೆನೆಸ್ಕೋಬಾರ್ದು. ನೋಡಿ, ಕಡಲೆಬೇಳೆ ಪೀಸ್ ಆಗಬಾರ್ದು ತುಂಬ, ಅವಾಗ ಕ್ರಿಸ್ಪಿ ಇರಲ್ಲ. ಬೆಳ್ಳುಳ್ಳಿ ಒಂದು ಗಡ್ಡೆ, ಪುದೀನ ಸೊಪ್ಪು, ಆರಿಂದ ಏಳು ಹಸಿಮೆಣಸಿನ್ಕಾಯಿ, ಚಕ್ಕೆ 3 ಪೀಸು, ಲವಂಗ 3 ಪೀಸ್ ತೊಗೊಂಡಿದ್ದೀನಿ. ಪುದೀನ ಮತ್ತು ಶುಂಠಿ ತೊಗೊಂಡಿದ್ದೀನಿ ಒಂದಿಚ್ಚು. ಪುದೀನ ಸೊಪ್ಪು ಹಾಕ್ಕೊಳ್ಳೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ. ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ 6-7, ಚಕ್ಕೆ ಲವಂಗ 3 ಪೀಸು, ಒಂದು ಗಡ್ಡೆ ಬೆಳ್ಳುಳ್ಳಿ ಸುಲಿದಿಟ್ಕೊಂಡಿದ್ದೆ, ಪುದೀನ ಸೊಪ್ಪು. ಇವಾಗ ತರಿ ತರಿಯಾಗಿ ರುಬ್ಕೋಬೇಕು, ತುಂಬ ನುಣ್ಣಗೆ ರುಬ್ಕೋಬೇಡಿ, ಇಷ್ಟು ರುಬ್ಕೊಂಡ್ರೆ ಸಾಕು. ಇದಕ್ಕೆ ನೆನೆಸಿರೋಂಥ ಕಡಲೆಬೇಳೆನ ಹಾಕ್ಕೊಳ್ಳೋಣ. ನೀರು ಬಸ್ತಿಟ್ಕೊಂಡಿದ್ದೆ ನೋಡಿ, ಈ ರೀತಿ ರುಬ್ಕೊಳ್ಬೇಕು. ತುಂಬ ಸಣ್ಣಗೆ ರುಬ್ಕೊಳ್ಬೇಡಿ, ತರಿ ತರಿಯಾಗಿ ರುಬ್ಕೋಬೇಕು, ವಡೆ ಚೆನ್ನಾಗಿ ಬರೋಲ್ಲ. 1-1.5 ಗಂಟೆ ನೆನೆಸ್ಕೊಂಡ್ರೂ ಸಾಕು, ತೇನು ನೆನೆಸೋ ಅವಶ್ಯಕತೆ ಇರೋಲ್ಲ. ತುಂಬ ಹೊತ್ತು ನೆನೆಸಿದ್ರೆ ಸಾಫ್ಟ್ ಆಗಿಬಿಡುತ್ತೆ ವಡೆ. ಗರಿ ಗರಿ ಬೇಕು ಅಂದರೆ 1-1.5 ಗಂಟೆ ನೆನೆಸ್ಕೊಂಡ್ರೆ ಸಾಕು. ಈ ಅರ್ಧದಲ್ಲಿ ರುಬ್ಕೊಂಡು ಎಲ್ಲ ಹಾಕ್ಕೊಂಡಿದ್ದೀನಿ ಬಟ್ಲಿಗೆ. ಈರುಳ್ಳಿ 2, ಪುದೀನ ಮತ್ತು ಕರಿಬೇವು, ಕೊತ್ತಂಬರಿ ಸೊಪ್ಪು, ಸಬ್ಬಕ್ಕೆ ಸೊಪ್ಪು ತೊಗೊಂಡಿದ್ದೀನಿ. ಸಬ್ಬಕ್ಕೆ ಸೊಪ್ಪು ಹಾಕೋದ್ರಿಂದ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಸಣ್ಣದಾಗಿ ಕಟ್ ಮಾಡ್ಕೊಳ್ಬೇಕು ಈರುಳ್ಳಿನ. ಸಬ್ಬಕ್ಕೆ ಸೊಪ್ಪು 1 ಕಪ್ಪು, 1/4 ಕಪ್ ಆಗೋಷ್ಟು ಪುದೀನ ಸೊಪ್ಪು, ಕರಿಬೇವು ಮತ್ತು 1/4 ಕಪ್ ಕೊತ್ತಂಬರಿ ಸೊಪ್ಪು. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಸೊಪ್ಪುಗಳು ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಮತ್ತು ಟೇಸ್ಟು ಕೂಡ ಚೆನ್ನಾಗಿರುತ್ತೆ. ಉಪ್ಪು ಹಾಕ್ಕೊಂಡಿದ್ದೀನಿ, 2 ಸ್ಪೂನ್ ಆಗೋಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಸಣ್ಣ ಸ್ಪೂನಲ್ಲಿ. ನೀವು ರುಚಿ ನೋಡ್ಕೊಂಡು ಹಾಕ್ಕೊಳ್ಳಿ. ಯಾರು ಮನೆಗೆ ಗೆಸ್ಟ್ಗಳು ಬಂದಾಗಲೂ ಬೇಗ ತಟ್ಟಂತ ಮಾಡಿಬಿಡ್ಬೋದು ಕಡಲೆಬೇಳೆ ವಡೆ. ಎಲ್ಲರೂ ಇಷ್ಟಪಟ್ಟು ತಿಂತಾರೆ, ತುಂಬ ಚೆನ್ನಾಗಿರುತ್ತೆ ಮಸಾಲೆ ವಡೆ. ಟೀ ಜೊತೆಗೆ ಸ್ನ್ಯಾಕ್ಸ್ ಥರ ಕೂಡ ತಿನ್ಬೋದು, ಚೆನ್ನಾಗಿರುತ್ತೆ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಉಂಡೆಗಳನ್ನ ಮಾಡ್ಕೊತೀನಿ ಫಸ್ಟು. ನೀವು ಯಾವ ಸೈಜಲ್ಲಿ ಬೇಕಾದ್ರೂ ಉಂಡೆ ಮಾಡ್ಕೋಬೋದು. ನಾನು ಈ ಸೈಜಲ್ಲಿ ಉಂಡೆ ಮಾಡ್ಕೊಂಡಿದ್ದೀನಿ. ಇದೇ ರೀತಿ ಎಲ್ಲವನ್ನು ಉಂಡೆ ಮಾಡ್ಕೊಳ್ತೀನಿ ಫಸ್ಟು. ಉಂಡೆಗಳು ಮಾಡಿಟ್ಕೊಂಡು ಎಣ್ಣೆ ಕಾಯಿಸೋಕ್ಕಿಟ್ಟಿದ್ದೀನಿ. ಎಲ್ಲದನ್ನು ಉಂಡೆ ಮಾಡ್ಕೊಂಡಿದ್ದೀನಿ ನೋಡಿ. ಈ ಥರ ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡು ಈ ಥರ ಪ್ರೆಸ್ ಮಾಡಿಕೊಂಡು ಉಂಡೆಗಳನ್ನ ಹಾಕ್ಕೊಳ್ಳೋಣ ಎಣ್ಣೆಗೆ. ಎಲ್ಲದನ್ನು ಇದೇ ರೀತಿ ಮಾಡ್ಕೊಳ್ಳೋಣ. ಉಂಡೆನ ಸ್ವಲ್ಪ ಪ್ರೆಸ್ ಮಾಡ್ಕೊಂಡು ಹಾಕ್ಕೊಂಡ್ರೆ ಒಡ್ಕೊಳ್ಳೋದು ಇಲ್ಲ ಸೈಡೆಲ್ಲ, ಮತ್ತು ಕ್ರಿಸ್ಪಿ ಹಾಗೆ ಉಳಿಯುತ್ತೆ ಈ ರೀತಿ ಕಡಲೆಬೇಳೆ ವಡೆ ಮಾಡೋದ್ರಿಂದ. ಮೀಡಿಯಂ ಉರಿನ ಇಟ್ಕೊಳ್ಬೇಕು, ತಿರುಗಿಸಿ ಕರ್ಕೊಳ್ಳೋಣ. ತುಂಬ ಹೈ ಫ್ಲೇಮ್ ಇಟ್ಕೊಬೇಡಿ, ತುಂಬ ಲೋ ಫ್ಲೇಮ್ ಇಟ್ಕೊಳ್ಬೇಡಿ. ಬೇಯೆಲ್ಲ ಜಾಸ್ತಿ ಇಟ್ಕೊಂಡ್ರೆ ಸೀಕೊಳ್ಳುತ್ತೆ. ನೋಡಿ, ಗೋಲ್ಡನ್ ಬ್ರೌನ್ ಬಂದಿದೆ, 5 ನಿಮಿಷ ಕರ್ಕೊಂಡಿದ್ದೀನಿ. ನೋಡಿ, ರೆಡಿ ಆಯಿತು ಮಸಾಲೆ ವಡೆ. ಇದೇ ರೀತಿ ಇನ್ನೊಂದು ಇಬ್ಬೆನೂ ಮಾಡ್ಕೊಂಡಿದ್ದೀನಿ. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ, ಕ್ರಿಸ್ಪಿಯಾಗಿ ಬಂದಿದೆ, ಟೇಸ್ಟು ಕೂಡ ಚೆನ್ನಾಗಿತ್ತು. ಇದೇ ಟಿಪ್ಸ್ನ ಫಾಲೋ ಮಾಡೋದು, ಇದೇ ರೀತಿ ವಡೆ ಬರುತ್ತೆ. ರುಚಿಕರವಾದ ಕ್ರಿಸ್ಪಿಯಾದ ಕಡಲೆಬೇಳೆ ವಡೆ ರೆಡಿಯಾಗಿದೆ. ಸರ್ವಿಂಗ್ ಪ್ಲೇಟಿಗೆ ಹಾಕ್ಕೊತಾ ಇದ್ದೀನಿ. ಹಬ್ಬಗಳಿಗಂತೂ ಮಾಡಿಕೊಂಡ್ರೆ ಸಖತ್ತಾಗಿರುತ್ತೆ. ತುಂಬ ಚೆನ್ನಾಗಿ ಬಂದಿದೆ ವಡೆ. ನೀವೊಂದ್ಸರಿ ಇದೇ ರೀತಿ ಟ್ರೈ ಮಾಡಿ ನೋಡಿ, ಮಾಡಿರ್ತೀರ. ಬಟ್ ಹೊಸ್ದಾಗಿ ಮಾಡೋರಿಗೆ ಈ ಟಿಪ್ಸ್ನ ಫಾಲೋ ಮಾಡಿಕೊಂಡ್ರೆ ಚೆನ್ನಾಗಿ ಬರುತ್ತೆ ವಡೆ. ಹೊಸ್ದಾಗಿ ಮಾಡೋರು ಇರ್ತಾರಲ್ವ. ನಾನು ಒಬ್ಬಟ್ಟು, ಹಪ್ಪಳ, ಕೋಸಂಬರಿ, ಪಲ್ಯ, ಮಾವಿನಕಾಯಿ ಚಿತ್ರಾನ್ನದ ಜೊತೆಗೆ ಸರ್ವ್ ಮಾಡ್ತಾ ಇದ್ದೀನಿ ಕಡಲೆಬೇಳೆ ವಡೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವೀಕ್ಷಕ.